ಉಳಿದವರ ಕತೆ ಬಿಡು, ಹಾಗೊಮ್ಮೆ ನಿನ್ನನ್ನೇ ನಾನು
ನೀನು ಗದಾ ಯುದ್ಧಕ್ಕೆ ನೀನು ಜನವೇ ಅಲ್ಲ, ಯಾಕೆಂದ್ರೆ ಗದಾ ಯುದ್ಧ ಪ್ರಾಮಿಣ್ಯ ನಿಮ್ಮಲ್ಲಿ ಇದ್ದವರಿದ್ದಾರೆ. ಈ ಪ್ರಾವೀಣ್ಯದ ಸಮ್ಮುಖದಲ್ಲಿ ನೀ ಜನ ಅಲ್ಲ. ಹಾಗಾದ್ರೆ ಜನವೇ ಅಲ್ವ ನೀನು? ಜನ ನೀನು ಹೌದು. ಸಹಜ ಯುದ್ಧಕ್ಕೆ ಜೊತೆಯಲ್ಲಿ ನಿನ್ನಂತ ಮಾಡಬೇಕಾದೇನು? ಗದಾ ಯುದ್ಧ ಅಲ್ಲ, ಎಲ್ಲಾದ್ರೂ ದೇವರ ಕೋಣೆ ಸೇರಿಕೊಂಡು ಓಂ ಮಾದೇವ. ಇದಕ್ಕೂ ಒಳ್ಳೆ ಜನ ನೀನು ಇದ್ದಾರಲ್ಲ, ನೀನಾಗ್ಲಿಕ್ಕಿಲ್ಲ. ಮತ್ತಾರಿದ್ದಾರೆ? ಅರ್ಜುನನಿದ್ದಾನೆ, ನಕುಲ ಸಹದೇವರಿದ್ದಾರೆ. ಅರ್ಜುನ ಇದ್ದಾನೆ ಅಲ್ವ? ಅವನೂ ಅಲ್ಲ, ಸಣ್ಣವ ಅರ್ಜುನ ಪಾರ್ಥ ಏವ ಧನುರ್ಧರ. ನಾನು ಕೇಳಿದ್ದು ನೋಡಿದ್ದು, ಆದ್ರೆ ಗದಾ ಯುದ್ಧಕ್ಕೆ ನಕುಲ ಸಹದೇವ್ ಅವ್ರು ಇದ್ದಾರ? ಇನ್ನೂ ಇದ್ದಾರ? ಕರೆಸಬೇಡ, ಇನ್ನೂ ಇದ್ದಾರ? ಇನ್ನೂ ಇದ್ದಾರ? ಯಾಕಿದ್ದಾರೆ? ಸಾಯಿಲಿಂದ ಇದ್ದಾರೆ. ಅವರ ಚಿನ್ನ ಗದಾ ಯುದ್ಧದ ವಿಷಯದಲ್ಲಿ ಹಾಲುಗಲ್ಲದ ಹಸುಳೆಗಳವರು. ಹಾಗಾಗಿ ಅವರು ಅಲ್ಲ, ನಾನಾಗ ಬೇಡ, ಅರ್ಜುನ ಆಗುದು ಬೇಡ, ನಕುಲ ಸಹದೇವರು ಸಲ್ಲ. ತೀರ್ಮಾನ ಏನ್ ಕೈಗೊಂಡ್ರೆ ಗೊತ್ತಾಗಲ್ಲ. ಪಲಾಯನ ಸೂತ್ರವೋ? ಆ ಜಾಯಮಾನದವನೇ ಅಲ್ಲ ನಾನು. ನನ್ನಲ್ಲಿ ಆಗಾಗ ಬದುಕುವ ಸೂತ್ರ ಉಂಟು ಬಿಟ್ರೆ ಪಲಾಯನ ಸೂತ್ರ ಗೊತ್ತು. ನೀರಲ್ಲಿದ್ದಾಗಲೇ ಆಲೋಚಿಸಿ ನೀರಲ್ಲಿ ನಿನಗಿರ್ಲಿಕ್ಕೆ ಆಗ್ತದ? ಸಾಧ್ಯ. ಮತ್ತೆ ಅದಕ್ಕೂ ಜಲಸ್ತಂಭನ ವಿದ್ಯೆ ಬೇಕು. ವಿದ್ಯೆ ಮೂಲಕವಾಗಿ ಇರಬೇಕು ಹೊರತು ಹಾಗೆ ಮುಳುಗಿದ್ರೆ ನಿನ್ನ ಹೆಣತಿ ಇರ್ತಿತ್ತು. ಅದೇ ಬದುಕುವುದಕ್ಕೆ ಒಳ್ಳೆ ರೀತಿ ತಿಳಿದಿದ್ದೀಯ ನೀನು? ಜಾರಿಕೊಳ್ಳುವುದಿಲ್ಲ ಅಂತ ಹೇಳುದು ಬೇಡ, ಜಾರಿಕೊಳ್ಳುವ ಸ್ವಭಾವ ಇಲ್ಲವೂ ಇಲ್ಲ. ನಿಮ್ಮಲ್ಲಿ ಒಬ್ಬ ಇದ್ದಾನೆ, ಅವನಿಗೂ ನನಗೂ ಅವನನ್ನ ಕೊಲ್ಲಬೇಕು ಕೊಲ್ಲಬೇಕೆಂಬುದಾಗಿ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಅಂತ ಒಬ್ಬ ಇದ್ದಾನೆ ನನ್ನ ಜನ್ಮದ ಹಾಗೆ, ಅವ ಯಾರ್ಯಾರು ಅಲ್ಲ. ಭೀಮನನ್ನ ಆಯ್ಕೆ ಮಾಡ್ತಾ ಇದ್ದೀನಿ. ಆಯ್ಕೆ ಸ್ವಾತಂತ್ರ್ಯ ಉಂಟು ಎಂಬ ಕಾರಣಕ್ಕಾಗಿ ನಿಮ್ಮನ್ನ ಆಯ್ಕೆ ಮಾಡಿ ಕೊಂದು ರಾಜ್ಯ ಪಡೆಯಬಹುದಿತ್ತು ಏನು? ಅವನಿಗೆ ಅವಕಾಶ ನಾನೇ ಕೊಡ್ತೇನೆ. ಅವನೇ ಅವನನ್ನೇ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಫಲವಾದ ಕಾರಣ ಏನು? ಕಾರಣ ಇದೆ. ಇನ್ನೊಂದು ಸಂದರ್ಭದಲ್ಲಿ ನಿಮ್ಮ ಹೆಂಡತಿಗೆ ಅವ ಕೊಟ್ಟ ಭಾಷೆ ನನ್ನನ್ನೇ ಕಾಸಿತ್ತೇನೆ ಎಂಬುದಾಗಿ, ಹಾಗಾಗಿ ಅವನಿಗೆ ಅವಕಾಶ ಕೊಟ್ಟಿದ್ದೇನೆ ಬಳಸ್ಕೊಳ್ಳಿ ಬೇಕಿದ್ರೆ. ಅಣ್ಣಯ್ಯ, ಮೊದಲಾಗಿ ನಿನಗೆ ನಮಿಸಿ ಆಶೀರ್ವಾದ ಬೇಡುತ್ತಾ ಇದ್ದೇನೆ. ಆಮೇಲೆ ವಿರೋಧಿಯ ಸ್ಥಾನದಲ್ಲಿದ್ದರೂ ಕೂಡ ಸುಯೋಧನ ಆಯ್ಕೆ ಮಾಡುವಲ್ಲಿ ನನ್ನನ್ನೇ ಬೆರಳಿಟ್ಟು ತೋರಿದ್ದಾನೆ ಎನ್ನುವುದಕ್ಕಾಗಿ ಅವನಿಗೆ ಅನಂತನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕೆಂದ್ರೆ ಅವನಿಗೆ ಬದುಕುವ ಅವಕಾಶ ಕೊಟ್ಟವನೇನು? ಆಯ್ಕೆ ಮಾಡಿಕೊ ನಮ್ಮ ಇವರಲ್ಲಿ
ಅವನ ದೌರ್ಬಲ್ಯ ಅವ ಎತ್ತಿ ಹೇಳಿಕೊಳ್ತಾ ಇದ್ದಾನೆ ಗದಾ ಯುದ್ಧಕ್ಕೆ ನೀವು ಜನ ಅಲ್ಲ ಅಂತ. ಅಲ್ಲಿ ಯಾವ ಯುದ್ಧ ಅನ್ನೋದು ಪ್ರಧಾನವಲ್ಲ, ವ್ಯಕ್ತಿ ಪ್ರಧಾನವಾಗಿ ಆಯ್ಕೆ ಮಾಡಿಕೊ ಅಂತ ಹೇಳಿದ್ದು. ಮತ್ತೆ ಜಲಸ್ತಂಭನ ವಿದ್ಯೆ ಏನೋ ಮಹಾಸಾಧನೆ ಮಾಡಿ ದೇವಲೋಕವನ್ನು ಗೆದ್ದಾಗ ಹೇಳ್ತಾ ಇದ್ದಾನೆ. ಅದೇ ಹೌದು ಅಂತ ಅದು ನೀರೊಳಗೆ ಬಿಡಾರು ಕಟ್ಟಬಹುದಿತ್ತಲ್ಲವ, ಅದನ್ನು ಮಾಡಲಿಲ್ಲ. ಅದಕ್ಕಿಂತಲೂ ಪೂರ್ವದಲ್ಲಿ ಯಾವ ಸ್ತಂಭನ ವಿದ್ಯೆಯನ್ನು ಕಲಿಯದ ನಾನು ಅವ ಹಾಕಿದ ವಿಷವನ್ನು ತಿಂದು ನೀರಿನ ಆಳಕ್ಕೆ ಹೋಗಿ ಮಾತಾಡುವವರೆಗೆ ಹೋಗಿ ಬಂದವ ನಾನಿಲ್ಲಿದ್ದೇನೆ. ಅದು ಅವನಿಗೆ ಗೊತ್ತಿಲ್ಲ. ಅವನಿಗೆ ಏನೇ ಇರಲಿ, ರಾಯರು ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಾರಲ್ಲ, ಕೆಲವು ಕ್ಷಣಗಳ ಮೊದಲು ಇದ್ದ ಸ್ಥಳ ಸ್ಥಿತಿ ಯಾವುದು ಯಾವುದು ಜನದ ತಪ್ಪಿಸುವುದಕ್ಕೆ ಯಾವ ವಿದ್ಯೆ ಬೇಕಿದ್ರು ಮಾಡಬಹುದು. ನಿಮ್ಗೆ ನೀರಿನೊಳಗೆ ಬರ್ಲಿಕ್ಕೆ ಆಯ್ತು, ಅವತ್ ಪಾತಾಳ ಹೋದ ಅವನಿಗೆ. ಅವತ್ ವಿಷ ತಿಂದು ಪಾತಾಳಕ್ಕೆ ಹೋಗೋಣ ಅಂತ ಹೇಳಿದೆಲ್ಲ, ಇವತ್ತೊಳಗೆ ಯಾಕೆ ಬರ್ಲಿಲ್ಲ? ನಿಮ್ಮನ್ನು ಮೇಲೆ ಕರೆಸಿಕೊಳ್ಬೇಕೆನ್ನುವ ಕಾರಣಕ್ಕಾಗಿ. ನನ್ನ ವಿಷ ಪ್ರಭಾವ ಅಷ್ಟಿತ್ತು, ಅವತ್ ಹೋಗಿದ್ದೆ. ನಾನೇ ಬರ್ತಿದ್ದೆ, ನಾನು ಕುತ್ತಿಗೆ ಹೊತ್ತು ಕೊಂದು ಹಾಕ್ತಿದ್ದಲ್ಲಿ ಬರಬೇಕಿತ್ತು. ನಮ್ಮ ಅಣ್ಣ ಬಿಟ್ಟಿಲ್ಲ, ಒಂದು ನನಗೆ ಹಣವ ಮೇಲೆ ಬರಲಿಲ್ಲವಾಗಿತ್ತು. ನಿಮ್ಗೆಲ್ಲ ಹಣ್ಣು ಬಿಡ್ಲಿಲ್ಲ, ನಿಮ್ಮ ಹತ್ರ ಆಗದ ಮಾತಿಗೆ ಹಣ್ಣು ಬಿಡ್ಲಿಲ್ಲ. ಆಗದಿದ್ದೇನು ಮತ್ತೇನು ಅಡಗಿ ಕುಳಿತಿರುವನು ಅದೇನು ಎಂದು ಪರೀಕ್ಷೆ ಮಾಡ್ತೇನೆ ನಾನು. ಎಷ್ಟು ಬಹಳ ಹೊತ್ತು ನನಗೆ ಬೇಡ, ಒಂದು ಒಪ್ಪತ್ತು ಬೇಡ. ಎಷ್ಟು ದಿನ ಬೇಕು? ದಿನ ಒಂದು ಗಳಿಗೆ ಬೇಡ. ಮತ್ತೆ ಒಂದು ನಿಮಿಷ, ಒಂದೇ ನಿಮಿಷ ಸಾಕು. ನಿಮಿಷದಲ್ಲಿ ಮುಗಿಸ್ತೇನೆ. ಮುಗಿಸಿದ ಯಾರನ್ನ ಯಾವ್ದನ್ನ? ನನ್ನನ್ನಲ್ಲ, ನಿನಗೆ ಒಂದು ನಿಮಿಷವೂ ಬೇಡ. ಕ್ಷಣ ಸಾಕು ಯಾವುದಕ್ಕೆ? Yeah.
ಹೋಗೋಣ. ಗದಾ ಯುದ್ಧದಲ್ಲಿ ಅಲ್ಲ ಮತ್ತ ಊಟ ನೀನು ತೋರಿಸು ಅಭಿನಯ ಊಟ ಊಟದಲ್ಲಿ ನಿಪುಣ ಇಲ್ಲಿ ಹೆಡ್ಡ ಮಾರಾಯ ನೀನು ಹೆಡ್ಡ ಯಾರೋ ಒಬ್ಬ ವೈದಿಕ ಬ್ರಾಹ್ಮಣರು ಊಟ ಮಾಡುವ ಅಭಿನಯ ಮಾಡ್ತಾ ಹೋಗ್ತಾ ಇದ್ದೀಯ. ಭೀಮನ್ ಊಟದ ಅಭಿನಯ ಆಗ ನಾ ಭೀಮ ಅಲ್ವಲ್ಲ ಅಭಿನಯ ತಪ್ಪ ಆಯ್ತು ಭೀಮನ್ ಆಗಿಲ್ಲ ಬಿಡು ಊಟ ಎಂಬ ಶಬ್ದಕ್ಕೆ ಬಿಟ್ರೆ ಭೀಮ ಊಟಕ್ಕಲ್ಲ ದೊಡ್ಡ 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 ಊಟ ಊಟದಲ್ಲಿ ನಿಪುಣ ನೀನು ಮತ್ತೆ ವಾಚಾಳಿತರವೂ ಬೇಡ ನನ್ನನ್ನು ಕೊಲ್ಲುತ್ತೇನೆ ಮತ್ತೆ ವಿಷಯವೂ ಬೇಡ ಅಷ್ಟು ಬಲಿಷ್ಠನೇ ಆಗಿದೆ ಹಾಗಿದ್ರೆ ಹಿಂದೆ ಬಪ್ಪಾಟದಲ್ಲಿ ನಿನ್ನ ಚೀರಾಟ ಕೂಗಾಟ ಆ ಕೂಟದಲ್ಲಿ ಎಲ್ಲೋಗಿತ್ತು ಒಂದು ಸಕ್ಕು ನೀನು ಕುಮಾರ್ ಕೊಟ್ಟಿಗೆ